ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರ ನಾಡು ತುಮಕೂರಿನಲ್ಲಿ ಇಂದು 24ನೇ ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕೇಬಲ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ರಾಮಪ್ರಸಾದ್ ಗೌಡ, ಗೌರವಾಧ್ಯಕ್ಷ ಸುರೇಶ್, ಮುಖ್ಯ ಅತಿಥಿಯಾಗಿ ಖಾಸಗಿ ಪತ್ರಿಕೆ ಸಂಪಾದಕ ನಾಗಣ್ಣ, ಬೆಸ್ಕಾಂ ಇಇ ಪ್ರಶಾಂತ್ ಕೂಡ್ಲಿಗಿ ಹಾಗೂ ಮುಖ್ಯ ಭಾಷಣಕಾರರಾಗಿ ಖ್ಯಾತ ಪತ್ರಕರ್ತ ಗೌರಿಶಕ್ಕಿ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೇಬಲ್ ಅಸೋಸಿಯೇಷನ್ ಸಂಘಟನೆ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಜೊತೆಗೆ ರಾಜ್ಯದ ನಾನಾ ಭಾಗಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಕೇಬಲ್ ಆಪರೇಟರ್ಸ್ಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಇದಲ್ಲದೆ ಹಿರಿಯ ಕೇಬಲ್ ಆಪರೇಟರ್ಸ್ಗಳ ಸೇವೆಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಮೊದಲು ನಮ್ಮ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಡೇನ ಶುಭಾಶಯಗಳನ್ನು ಹೇಳ್ತೀನಿ. ಇದೊಂದು ಕಾರ್ಯಕ್ರಮ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು ರಾಜ್ಯ ಮಟ್ಟದಾಗೆ ಆಗಿದೆ. ಇದರ ನಮ್ಮ ಎಲ್ಲ ಆಪರೇಟರ್ಗಳ ಸಹಾಯ ಮತ್ತು ಸಹಕಾರದೊಂದಿಗೆ ಆಗಿದೆ. ಹಾಗೆ ನಮ್ಮ ಹಿತೈಷಿಗಳಾದಂಥ ಪ್ಯಾಟ್ರಿಕ್ ರಾಜ್ ಅವರು, ರಾಮಕೃಷ್ಣಪ್ಪ ಅವರು, ಹಾಗೆ ನಮ್ಮ ಎಲ್ಲ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಉದ್ದೇಶ ಒಂದು, ನಾವೊಂದು ಸಂಘಟನೆ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಗೆ ಬರುವಂಥ ಸಮಸ್ಯೆಗಳನ್ನ ಒಂದೇ ಕೂಡಿ ಒಂದು ಸಾಲ ಮಾಡ್ಕೊಬೇಕು. ಮುಂದೆ ಅವರ ಪ್ರಾಬ್ಲಮ್ನ ಈಗ ಎದುರಿಸಿ ನಾವು ಇಂಡಸ್ಟ್ರಿ ಉಳಿಬೇಕು ಅಂತ. ಯಾಕೆಂದರೆ ನಮಗೆ ಕೇಬಲ್ ಬಿಟ್ಟು ಬೇರೆ ಯಾವುದೋ ಉದ್ಯೋಗ ಗೊತ್ತಿಲ್ಲ ಸರ್. ನಾವು ಹುಟ್ಟಿರೋದು ಸಾರಿ ನಮಗೆ ಬುದ್ಧಿ ಬಂದಾಗಿಂದ ಮಾಡ್ತಿರೋಂಥ ಕೇಬಲ್ ಉದ್ಯಮ, ನಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ದಯವಿಟ್ಟು ಉದ್ಯಮ ಉಳಿಸ್ಕೊಬೇಕು ಅಂದರೆ ನಾವು ಓಡಲೇಬೇಕಾಗಿದೆ. 4ನೇ ವರ್ಷದ ಕೇಬಲ್ ಡೇ ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಇಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ 24 ವರ್ಷ ಅಂತಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ರೂರಲ್ ಭಾಗದಲ್ಲಿರುವಂಥ ಅತಿ ಹೆಚ್ಚಿನ ಎಲ್ಲ ಆಪರೇಟರ್ಗಳು ಭಾಗವಹಿಸ್ಕೊಂಡಿದ್ದಾರೆ. ನಮಗಿದು ಕೇಬಲ್ ಡೇ ಹಬ್ಬ ಸರ್. ಖಂಡಿತ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನೂ ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳಿಗೆ ತಗೊತಾ ಇದ್ದೀವಿ. ಅದೇ ಸದ್ಯಕ್ಕೆ ಬೆಸ್ಕಾಮ್ದು ಒಂದು KEB ಪ್ರಾಬ್ಲಮ್ ಇದೆ. ಅವರು ನಾವು ಆ್ಯಕ್ಚುಲಿ ಲೀಗಲಾಗಿ ಕಂಬಕ್ಕೆ ದುಡ್ಡು ಕಟ್ಟಿನ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಏಕ್ದಮ್ಮು ಕಂಬಗಳಿಂದ ಕೇಬಲ್ ಎತ್ತರಿ, ಅದರಿಂದ ತೊಂದರೆಗಳಾಗ್ತಾಯಿದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಏನು ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು. ಅದು ಕಾರ್ಪೆಟ್ ಕಂಪನಿಯವ್ರು ಹೇಳ್ದಿರೋದು, ಅದನ್ನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮನ್ನು ಪ್ರೆಸರ್ ಕೊಡ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.